ಏನು ಹೈ ಹೂ ಅಳಿತ್ರಿ ಇವತ್ತು ನಮ್ದು ವಾವ್ ಏನು ಕಸ ಆತ ಅವ್ರಿಗೆ ಯಾಕಂದ್ರೆ ಬಿಸಿಲಾ ಬಂದಲ್ಲ ಮತ್ತೆ ಕೆಟ್ಟ ಗಿಟ್ಟದ ಅಂತ ಹೇಳಿ ದುಬಾರಿ ಬೆಣ್ಣಲ್ಲ ನನ್ನ ಏನ ಕಾಸಿದ್ರಿ ತಮ್ಮಲ್ಲಿ ಕಾಸಿ ಬಿಡ್ತೀನಿ ಮರ ಮತ್ತೆ ಗೊತ್ತಿಂದಲ್ಲ ಕೆಟ್ಟ ಕೆಟ್ಟಿತ್ತು ಅಂತ ಹೇಳಿ ಡಬ್ಬಿ ಚೇಂಜ್ ಮಾಡ್ಬೇಕ್ರಿ ಇದನ್ನ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ರು ಹೆಂಗದೀರಿ? ಎಲ್ರು ಹೆಂಗದೀರಿ? ಎಲ್ರು ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮದಿ ಮಸ್ತಿದೀವಿ ಸ್ನೇಹಿತರೆ. ಬರಿ ಇವತ್ತಿನ ಲಾಗ್ ಈಗ ಚಾಲ್ ಮಾಡಿರ್ತೀನಿ. ಟೈಮು 10:30 ಆಗೈತ್ರಿ. ಇವತ್ತಿನ ದಿನ ಏನೇನೆಲ್ಲ ಆಗುತ್ತೆ ಬರೀ ನೋಡೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ನಾನು ಅಡುಗೆ ಇವತ್ತು ಬೆಳಿಗ್ಗೆನ ಅಡುಗೆ ಮಾಡ್ಬಿಟ್ಟಿನಿ ರೀ. ಅಂದ್ರೆ ಒಂದು ಅರ್ಧ ಆಗೈತಿ, ಇನ್ನೊಂದು ಸ್ವಲ್ಪ ಐತೆ ಅಷ್ಟ. ಯಾಕಂದರೆ ಇವತ್ತಿಂದು ಸ್ವಲ್ಪ ಕೆಲಸ ಬೇರೆ ಬೇರೆ ಕೆಲಸ ಅದು, ಹಂಗಾಗಿ ಅದಕ್ಕಿಂತ ಮುಂಚೆ ನಂದು ಪೇಮೆಂಟ್ ವಿಷಯವಾಗಿ ಎಲ್ಲರೂ ಹೋಗ್ಸ್ ಕಳ್ಕೊಬೇಡ್ರಿ. ಬಂದೇ ಬರುತ್ತೆ, ಬಂದೇ ಬರುತ್ತೆ ಅಂತೇಳಿ ಎಷ್ಟು ಒಳ್ಳೊಳ್ಳೆ ಎಲ್ಲ ಕಮೆಂಟ್ ಹಾಕಿರಿ, ಸಮಾಧಾನದ ಮಾತೆಲ್ಲ ಹೇಳಿರಿ. ಅದನ್ನೆಲ್ಲ ನೋಡಿದ್ರೆ ನಿಜವಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಹಂಗಂತೂ ನನಗೆ ಯಾವ ಟೆನ್ಷನ್ ಏನು ಆಗಿಲ್ಲರಿ. ನನಗೂ ಅದೇ ಐತಿ, ನೀವು ಹೆಂಗೆ ಪಾಸಿಟಿವ್ ಥಿಂಕ್ ಮಾಡಿರುತ್ತೆ ಹೇಳ್ಕೊತೀರೋ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲೂ ಹೋಗಲ್ಲ. ನಾನು ಎಲ್ಲ ಚೆಕ್ ಮಾಡೋದ್ರ ಪ್ರಕಾರ ಎಲ್ಲೂ ಏನೂ ತೊಂದರೆ ಅಂತೂ ಇಲ್ಲರಿ. ಅದು ಯಾಕೆ ಬಂದಿಲ್ಲ ಅಂತ ಅದೊಂದು ಗೊತ್ತಾಗೋದು. ಸಮಸ್ಯೆ ಏನಂತ ಗೊತ್ತಾದ್ರೆ ಅದನ್ನ ಪರಿಹಾರ ಮಾಡ್ಕೋಬೋದು ರೀ, ಕಂಡ್ಕೋಬೋದು. ಸಮಸ್ಯೆನ ಗೊತ್ತಾಗೋದಂದಾಗ ನಾನೇನು ಮಾಡೋಕ್ಕಾಗೋದಿಲ್ಲ. ಈಗ ಹಂಗಂತ ಸುಮ್ಮನೆ ಇರೋದೊಂದ ಚಲೋ ನೋಡೋಣ. ಈ ಬಂದಿದ್ದಾದ್ರೂ ಮತ್ತೆ ಏನಾಗುತ್ತೆ ಅಂತೇಳಿ ಆ ಥರ ಒಂದೊಂದ್ಸರಿ ಹಂಗೆ ಅನಿಸ್ತೈತಿ. ಮತ್ತು ಅದು ಈ ಮಂತಿಂದ ಇದಾಗುತ್ತೆ ಅಂತೇಳಿ ಹಂಗೇನೂ ಇಲ್ಲ. ಒಂದೊಂದ್ಸರಿ ಹಂಗೆ ಅನ್ಸುತ್ತೆ, ಒಂದೊಂದ್ಸರಿ ನೋಡೋಣ ಅಂತೇಳಿ ಈ ಥರ ಅನ್ಸಕತ್ತೈತಿ. ಎಲ್ಲ ಶೋಪಿಗೆ ಬಿಟ್ಟಿದ್ದು ಏನೇನು ಮಾಡ್ತಾನಂತ ನೋಡೋಣ. ಹಂಗಾಗಿ ಬರೀ ಆದರೆ ನನ್ನ ಕೆಲಸ ಅಂತ ನಾನು ಬಿಡೋದೆಲ್ಲ, ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಅಂತ ಮಾಡ್ತಿರ್ತೀನಿ. ಪೇಮೆಂಟಿಂದು ನೋಡೋಣ. ಓಪ ಇನ್ನೊಂದು ಏನಂದರೆ ಯೂಟ್ಯೂಬಲ್ಲಿ ಯಾವ ದುಡ್ಡು ಎಲ್ಲರೂ ಮೋಸ ಅಂತ ಆಗೋದಿಲ್ಲ ರೀ. ಒಂದೇ ಗಂಟೆ ಬಂದೇ ಬರ್ತಾನೆ ಹೋಪ್ ಅಂತ ಐತಿ. ಹಂಗಾಗಿ ಆದ ನಂಬಿಕೆ ಮೇಲೆ ನಾನು ಇನ್ನೂ ಕಂಟಿನ್ಯೂ ಮಾಡತ್ತೀನಿ. ಅದ್ರ ಬಗ್ಗೆ ಯೋಚನೆ ಬಿಟ್ಟು ಬರೀ ಈಗ ಕೆಲಸ ಚಾಲು ಮಾಡೋಣ. ಕೆಲಸ ಅಂದರೆ ನಮ್ಮ ತನಿ ಏನು ಬರ್ತೀನಿ ಬರೀ ಫಸ್ಟ್. ಹಾಂ ಏನು ಗೊತ್ತ್ರಿ ಸ್ನೇಹಿತರೆ, ನಿನ್ನೆ ರಾತ್ರಿ ಕಿರಾಣಿ ತರಿಸಿದ್ರೆ ಯಶವಂತರು ತೊಗೊಂಬಂದಿದ್ರು. ಅವನ್ನ ಹಾಕಿಡೋಕ್ಕಾಗಿದ್ದಿಲ್ಲ, ಎಲ್ಲ ಡಬ್ಬಿ ಅವನ್ನೆಲ್ಲ ಖಾಲಿಗೆ ಇದನ್ನು ನೋಡಿ ತಿಕ್ಕಿ ಒಣಗಿಸಿ ಇಟ್ಟಿದ್ದೆ. ಹಂಗಾಗಿ ರಾತ್ರಿ ಮಾಡ್ಕೊಂಬಿಟ್ಟೆ, ಬೆಳಿಗ್ಗೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಹಂಗಾಗಿ ಇವತ್ತು ಅಡುಗೆ ಎಲ್ಲ ಬೇಗ ಮುಗಿಸ್ಕೊಂಡಿದ್ವಿ. ಈಗ ಅಷ್ಟನ್ನ ಹಾಕ್ಬೇಕ್ರಿ, ಏನಂತಂದ್ರೆ ಅದನ್ನೆಲ್ಲ ನೋಡಿ ಅದನ್ನ ಹಾಕೋತನ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬರ್ರಿ. ನಾನು 15 ದಿನಕ್ಕೊಮ್ಮೆ ತರಿಸ್ತೀನಿ ರೀ ಇದು ಕಿರಾಣಿ. ಎಲ್ಲ ಈಗ ಒಂದು 15 ದಿನ ಆಯ್ತು ತರಿಸಿ, ಎಲ್ಲ ಖಾಲಿಯಾಗಿತ್ತು. ಅದರಾಗ ಖಾಲಿಯಾಗಿದ್ದು ಬರೀ ಕಾಳು ಬೇಳೆ ಇವಾಗ ಖಾಲಿಯಾಗಿದ್ದು ರೀ. ಹಾಗಾಗಿ ನಮ್ಮನೆಗೆ ಶಾವಿಗೆ ಹಾಕ್ಸಿದ್ವಿ ರೀ, ಒಂದು 5 ಕೆಜಿ ಶಾವಿಗೆ ಹಾಕ್ಸಿದ್ವಿ ಖಾಲಿಯಾಗಿ ಅವು. ಹಂಗಂದ್ರೆ ಒಂದು ಸಣ್ಣ ಪ್ಯಾಕೆಟ್ ತಂದರೆ ಹಾಕಿಸ್ಬೇಕು, ಯಾಕಂದ್ರೆ ಇವರು ಶಾವಿಗೆದು ಶಾವಿಗೆ ಉಪ್ಪಿಟ್ಟು ಅದನ್ನೆಲ್ಲ ಇಷ್ಟ ಭಾಳ ಇಷ್ಟಪಡ್ತಾರೆ. ಸುಮ್ಮನೆ ಇಟ್ಟು ಒಂದೊಂದು ಪ್ಯಾಕೆಟ್ ತಂದು ಮಾಡೋದ್ರಿಂದ ಈಡಾಗೋದಿಲ್ಲ. ಮತ್ತೊಂದು 5 ಕೆಜಿ ಹಾಕಿಸ್ಬೇಕ್ರಿ. ಹೇಳಿನಿ ಸರಿ ರೈಸ್ ಮಾಡ್ರೆ ಹೆಸರು ಕಾಳು ಖಾಲಿ ಆಯ್ತು ಪೂರ್ತಿ. ಇವನೊಬ್ಬ ನಡು ನೋಡು ಎತ್ತಾನ್ರಿ ನಮ್ಮ ತನು ತಿನ್ನಿ ಜಳಕ ಮಾಡಿದ್ರಿ ಹಂಗೈತೆ ಅದು ನೋಡ್ಯಾರ ಆಯ್ತು. ಹೆಂಗೈತೆ ನೋಡ್ರಿ ಇದು ಹಾಕಂದ ಅಲ್ಲಿ ಗ್ಲಾಸದ ಮೇಲೆ ಅಲ್ಸಂದಿ ತರ್ಸೀನಿ. ವಡ ಏನಾರ ಮಾಡಕ್ ಬರ್ತಾವ ಒಂದ್ ದಿವಸ ಅಂತೇಳಿ ಇದು ಸಣ್ಣ ಜಾರ ಇಟ್ಟಿರ್ಬೇಕು. ಇದಕ್ಕರ ಇದಕ್ಕರ ಹಾಕ್ಬೇಕು. ಆ ಮಡಿಕೆ ಕಾಳು ಇದ್ದಲ್ಲ ಪಾಪ ಇಡಿಲ್ಲ ಅದು ಮಡಿಕೆ ಕಾಳು ಇಲ್ಲದ ಅಲ್ಲಿ ಹೇಳಕ್ ಬರ್ಲಿ ಇಲ್ಲದ ಮಮ್ಮಿ ಅಂತೆ. ಏನಾಯ್ತು ಇಲ್ಲ ನೋಡ್ ನಂಗೆ ಗೊತ್ತಾಗದೇ ಇಲ್ಲ ನೋಡು. ಉದ್ದಿನ ಬೆಳಿ ಇಲ್ಲ ಹಾಕ್ಬೇಕು. ಅರ್ಧ ಕೆಜಿ ತರೋರು ಯಾಕಂದ್ರೆ ಸರಿ ಪಾಪ ಕೆಜಿ ತಂದಾರ ಸರಿ. ಏನು ಸರಿ ನೀನು ಉದ್ದಿನ ಬೆಳಿ
ಮೊಸರು ಉದ್ದಿನ ಬೇಳೆ ಮಡಿ ಸ್ವಲ್ಪ ಉಳಿದ್ರಿ ಮಡಿ ಓಪ ತಿನ್ನಿಲ್ಲ ನೋಡಿ ಸಂತೆ ತರ್ತಾನ ನಾನೇ ಇವತ್ತು ಗುರುವಾರ ಅಲ್ಲ ಇವತ್ತು ತರ್ಬೋದು ಪಪ್ಪ ಉದ್ದಿನ ಬೇಳೆ ಈ ಸ್ವಲ್ಪ ಸಕ್ಕರೆ ಡಬ್ಬಿ ಕಾಲಿಗಿದ್ರೆ ಹೆಚ್ಚು ತರ್ತಿದೆ ಲವಂಗ ಕಾಲಿಗೆ ಲವಂಗ ಕೇಳಕ ಮರ್ತೆ ಅವ್ರಿಗೆ ನಾನು ಇವು ನಮ್ಮ ಅಂಗಡಿಗೆ ಬೂಸ್ಟ್ ಅವಾಗ ಡಬ್ಬಿ ತೊಗೊಂಡ್ರೆ ಬೂಸ್ಟ್ ಈಗ ಪ್ಯಾಕೆಟ್ ತೊಗೊಳತ್ತಾರ ಯಾಕಂತ ಗೊತ್ತಿಲ್ಲ ಇದು ಅವೀಸದ್ದು ಮೊನ್ನೆ ಅವೀಸಲ್ಲಿ ಹಾಕಿದ್ದಕ್ಕ ಖಾಲಿ ಆಗ್ಬಿಟ್ಟಿದೆ ಅವು ಅದು ಹೆಸರು ಕಾಳು ಉದ್ದಿನ ಬೇಳೆ ಅದು ಮಡಿಕೆ ಕಾಳು ಸಕ್ಕರೆ ಅದು ಅವೀಸ ಅವೀಸ್ ಕಾಳು ಇದು ಕೆಮ್ಮು ಯಾಕೆ ಮತ್ತೆ ಬಂದಿ ತೊಗರಿ ಬೇಡ್ರಿ ರವ ಪಟ್ಟು ಮಾಡಿ ಬಾದಿನ ಐತೆ ಹಂಗಾಗಿ ರವ ತೊಂಬರೇ ಉಂದಿರೋದೆ ತೊಂಬಂದಾರ ಒಂದು ದಿವಸ ಮಾಡ್ಬೇಕು ಬೆಳಿಗ್ಗೆ ನಷ್ಟ ಅವಾಗೆಲ್ಲ ಜಗ್ಗು ಮಾಡ್ತಿದ್ದೆ ಅವನಾಗ ಇದ್ದಾಗ ಗೊತ್ತಿಲ್ಲ ಲವಂಗ ರೀ ತಪ್ಪು ಒಂದು ಬಾಯ್ ಕೆಂಬರ ಅದೇ ಸ್ವಲ್ಪ ಕಡೆ ಕೊಡ್ತು ಹ್ಞೂ ಕೆಂಪು ಗೊತ್ತಾನೆ ನಮ್ಮ ತನಕ ಭಾಳ ವರ್ಕ್ ಆಗಿ ಐತ್ರಿ ಲವಂಗ ಕೆಂಬಲ್ಲ ಕೊಟ್ಬಿಟ್ರ ಸಾಕು ಸಾಕು ಹ್ಞೂ ಸಾಕು ಮಡಿ ಹೌದು ಅದು ಮಸಾಲೆ ಡಬ್ಬಿ ಹಾಕಿರ್ತೀನಿ ತಗೊಳಕ್ಕೆ ಆಗಲ್ಲ ಈಗ ಹುಡುಕ್ ಸಿಕ್ಕೊಂಡ್ಬಿಡ್ತಾವು ಹಂಗಾಗಿ ಇನ್ನ ಸಪ್ರೇಟ್ ಇದಕ್ಕೆ ಒಂದು ಡಬ್ಬಿನ ಮಾಡೋಣ ಅಂತೇಳಿ ಕಡ್ಲಿ ಬೇಳೆ ಎರಡರ ಹಾಕಿದ್ರಿ ಇದ್ರೊಳಗೆ ಸ್ವಲ್ಪ ಇದ್ರೊಳಗೆ ಸ್ವಲ್ಪ ಎರಡನ್ನ ಸೇರಿ ಒಂದು ಕಮಾಡಿದೆ ಯಾಕೆ ಒಂದೊಂದು ಎರಡೆರಡು ಡಬ್ಬಿ ಮಾಡೋದು ಅಂತೇಳಿ ಇದ್ರ ಒಂದೆರಡು ಲವಂಗ ರೀ ಹಾಕೊಳ್ಳೋದು ತರ್ಸೋದು ಒಂದು ಕೆಲಸ ಅಷ್ಟು ಸೇರಿ ಮಾಡ್ಕೊಳ್ಳೋದು ದೊಡ್ಡ ಉಪ್ಪು ಅದು ಒಂದು ತಲೆ ನೆಲ್ರಿ 1 kg ಹಿಡಿಯೋದು ಅಂತ ತೊಗೋಬೇಕು ಒಂದು ಹಾಕಲಾಗಿದ್ದ ಕೆಲಸ ಇದೇನು ಸಕ್ಕರೆ ಕುಡಿಯೋದು ಇದು ಸಕ್ಕರೆ ಕುಡಿಯೋದು ಪುಟಾಣಿ ಇಟ್ಟು ಮೊನ್ನೆ ಗ್ರಿಮೆಂಟ್ ಮಾಡ್ದಾ ಮಾಡಿದ್ದು ಓದಿದ್ರಿ ಇದು ಪುಟಾಣಿ ಇಟ್ಟಿಟ್ಟು ಎಷ್ಟು ಮಾಡ್ರಿ ಗೊತ್ತಾಗಲ್ರಿ ಕೆಲಸ ಆಗೋದ್ರಿ ತಗಿ ಸೇಮ್ ಸೇಮ್ ಇಟ್ಟಿದ್ರೆ ಹಂಗಂದ್ರೆ ಸೋಡಾ ಪುಡಿ ಮತ್ತು ಸಕ್ಕರೆ ಪುಡಿ ಎರಡು ಒಟ್ಟಿಗೆ ಇಟ್ಟಿದ್ರಿ ಸ್ವಲ್ಪ ಬರ್ದಿತ್ತೀನಿ ಅದು ಕಣಿಸಿಲ್ಲ ಅವರಿಗೆ ಮನೆ ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ರು ಹಂಗಾಗಿ ಸಕ್ಕರೆ ಇಟ್ಟಿದ್ರು ಸೋಡಾ ಪುಡಿ ಅಲ್ಲೇ ಆಯ್ತು ಪ್ಯಾಕೆಟ್ ಮೇಟ್ರ ಅವ್ರ ಮಾಡೋದ ಕಷ್ಟ ಇದೆ ಹಂಗಂದು ಇದು ಇದ್ಕೊಂಡು ಡಬ್ಬಿ ಮಾಡೀನಿ ಎಲ್ಲರೂ ಪ್ಲಾಸ್ಟಿಕ್ ಮುಂದೆ ಅಡುಗೆ ಮುಂದೆ ಮಾಡ್ತೀನಿ ಬೇರೆ ಪ್ಲಾಸ್ಟಿಕ್ ಅದೊಂದು ಕಮೆಂಟ್ ಹಾಕ್ತೀನಿ ಮತ್ತೆ ಎಲ್ಲ ಎರಿತ ಮಾಡ್ತೀನಿ ಒಮ್ಮೆ ಎಲ್ಲ ತೊಗೊಳಕ್ಕಂತ ಆಗಲ್ಲ ಇಷ್ಟಿಷ್ಟು ಎಷ್ಟಿಷ್ಟು ಅನ್ನ ಎರಡೆರಡು ನಾಲ್ಕು ದುಡ್ಡು ಕೂಡ್ದಾಗೆಲ್ಲ ಚೇಂಜ್ ಚೇಂಜ್ ಮಾಡ್ಬೇಕು ತೊಗೊಂಡು ತೊಗೊಂಡು ಆಮೇಲೆ ಅಂತ ಮಾಡ್ತೀನಿ ಅಂತ ಹೇಳಿ ಹಾಕಿಟ್ಟೊಳ್ಳೋದಾಯ್ತು ನೆಕ್ಸ್ಟು ಏನಾದ್ರು ಒಂದು ಮರ್ತಾ ಬಿಡ್ತೀನಿ ಅರ್ಕ ಬೈತಾರೆ ಇಷ್ಟು ಮಾಡ್ರಿ ನೋಡಿ ಪುಟಾಣಿ ಕಾಲು ಅಯ್ಯೋ ಇದನ್ನ ಹೇಳಿಲ್ಲ ಓಡ್ಸು ಇನ್ನು ಸ್ವಲ್ಪ ಇದೊಂದು ಇಷ್ಟ ಓದೈತಿ ಓಡ್ಸು ಒಂದು ಆರ್ಡರ್ ಮಾಡಬೇಕು ಈಗ
ಟೆರಸ್ ಮೇಲೆ ಹೊಂಟೀನ್ರಿ. ಓಪ್ಪ ವಿಡಿಯೋ ಅಪ್ಲೋಡ್ ಮಾಡಾಕ. ಓ ಹಾ ಬಂದೆ ಇಲ್ಲಿ. ಒಂದು ಕ್ಷಣ ಕಾಲ ಚಪ್ಪಲಿ ಎಲ್ಲ ನಿಲ್ಸ್ಕೊಡಲ್ರ, ಅಷ್ಟು ಸುಡುತ್ತಿರ್ತಾವೆ. ಓ ಹಾ ಬಂದೆ ನಡಿ. ಅವಮನ್ ಸಸಿ ಹಾಕಿದ್ದಲ್ಲಿ ನೋಡೋಣ, ಹುಟ್ಟೆವ ಇಲ್ಲ ಅಂತೇಳಿ. ಹ್ಞೂನೇ ಪೊಲೀಸ್ ಬಸ್ ಓತಾಳ ನೋಡಿ ನಡಿ ಹತ್ತ. ಇದು ನೋಡ್ರಿ ಈಗ ಬಣ್ಣ ಚಾಕಾಕೊಳ್ದು ಯಾವಾಗ ಸರ್ ಏನು ಎಷ್ಟು ಮಾಡ್ರು ಅದು ಇನ್ನೇನು ಚಕ್ಕು ದೂರು ದೂರು ಇದ ಮುಟ್ಟಂಗ ಅಂದ್ರೆ ದೂರು ನಡಿಪ್ಪ ನೋಡ್ರಿ. ನಮ್ಮ ತನ ಎಷ್ಟು ಹುಷಾರಲ್ಲಿ ಮೆಟ್ಲು ಹತ್ತಂಗೆ ಗೊತ್ತ್ರಿ. ಹತ್ತಪ್ಪಜಿ ಪಾಯ್ ಹೊತ್ತುವಾಗ ಎಣಿಸೋದು ಹಿಡಿಯುವಾಗ ಎಣಿಸೋದ ರೀ. ದಿನ ಒಂದೊಂದು ಸರಿ ಬರ್ತಾನೆ ಮೇಲೆ ಅವನ ತಿನ್ನ ಎಣಿಸ್ತಾನೆ ಮೆಟ್ಲನ್ನ. ಬೇಬಿ ನಡ್ರಿ ಶಕರ ಟೆನ್ ಟೆನ್. ಸ್ನೇಹಿತರೆ ನನ್ನ ಅಷ್ಟ ಈ ಮಾಡಾಕತ್ತಿ ನೋಡ್ರಿ. ಸುಸ್ಲ ತಲುಗ್ ಹಾಕ್ಬಿಟ್ಟಿದ್ದೆ ಇಷ್ಟು ತಿಂದು ಉಡಿಶನ. ಓಮ್ಮ ಕಣ್ಮಿಷನ್ ಬರ್ತೀನಿ ಅಂತ ತಡಿ. ಟೈಮು 11:40 ಆಗೈತ್ರಿ. ಈಗ ನಾ ಹೊರಡತ್ತೀನಿ ನಾನು. ಏನ್ ತೋರಿಸ್ತೇಪ್ಪ ನಡಿ. ಕಣ್ಮಿಷನ್ ಕಣ್ಮಿಷನ್. ವಾವ್ ಸೂಪರ್. ಹೌದಾ ಸರಿ ಆಯ್ತು. ನಾನೀಗ ನಾಷ್ಟ ಮಾಡ್ತೀನಿ ಕಂದ. ನಾಷ್ಟ ಮಾಡಿಬಿಟ್ಟು ಹೋಗಿ ಬರ್ತೀನಿ. ನೀ ಇಲ್ಲೇ ಆಟ ಆಡ್ತೀರ? ಯಾಕ ಸುಸ್ಲ ಮಾಡಿದ್ರು? ಏರ್ ಕೂಲರ್ ಆಟಿಕೆ ಸಾಮಾನು ಆಗ್ಬಿಟ್ಟೈತ್ರಿ ಇವ್ರಿಗೆ. ಅದಕ್ಕೆ ಕೆಳಗಡೆ ಗಾಳಿ ಕೊಟ್ಟಾರಲ್ಲ, ಎದಾಡೋದೇ ಹಾಲು ತುಂಬ ಓಡಾಡ್ಸ್ತಾರ ಅದನ್ನು ಆಟಿಕೆ ಸಾಮಾನು ಮಾಡ್ಕೊಂಬಿಟ್ರ. ಸ್ನೇಹಿತರೆ ಈಗ ನೋಡ್ರಿ ಬಟ್ಟೆ ಹೋಗ್ಬೇಕಂತೇಳಿ ಹೊರಗೆ ಬಂದೆ. ಈ ಬಿಸಿಲು ಹೊಡೆ ಹೆದರ್ ಬರ್ತೈತ್ರಿ. ಆಪಿಲ್ ಕಾಲು ಸುಡ್ ಸುಡಾತೇವು. ಕಣ್ಣು ಮುಚ್ಚಿ ಏನ ತೋರ್ಸಾಕತ್ತೇನ್ರಿ? ಏನು ಹೈ ಹೂ ಹಾಳಿದ್ರಿ ಇವತ್ತು ನಮ್ಮದು. ವಾವ್ ಏನು ಗೊತ್ತ್ರಿ ಸ್ನೇಹಿತರೆ, ಇದು ಮೊನ್ನೆ ಒಂದು ಹಳ್ಳಿತ್ತು, ಅವತ್ತದು ನಮಗೆ ಸಿಗಲಿಲ್ಲ. ಯಾಕೆ ಉದುರು ಬಿಡ್ತದು, ರೋಗ ಇತ್ತಲ್ಲ ಅದಕ್ಕೆ ಎಷ್ಟು ಮಂದು ಪೌಡ್ರ್ ಹಾಕಿದ್ ನೋಡ್ರಿ ಎಷ್ಟು ಚಂದ ಹಳ್ಳೈತಿ ಬಿಳಿ ದಾಸವಾಳ. ದೇವ್ರಿಗೆ ಏರಿಸ್ತೀನಿ, ಪೂಜಾ ಅಲ್ಲೇ ಮಾಡ್ಬಿಟ್ಟೇನೆ. ಬೆಳಿಗ್ಗೆ ಏನೋ ಈಗ ನೋಡಿ ನೋಡ್ರಿ, ಬೆಳಿಗ್ಗೆ ನೋಡಿದ್ದೆ ಇದಷ್ಟೇ ಹೊರಗೆ ಬಂದಿತ್ತು. ಇದಕ್ಕೇನಂತೀವಿಲ್ಲರಿ, ಅವಾಗೆಲ್ಲ ಓದ್ತಿದ್ವಿ ದಾಸವಾಳ ಚಿತ್ರ ತೆಗೆದು ಪಾರ್ಟ್ಸ್ ಎಲ್ಲ ಗುರುತಿಸ್ತಿದ್ವಿ. ನೆನಪರಿ ಏನು ಇದಕ್ಕೇನೋ ಅಂತಾರ, ಆಮೇಲೆ ಹೇಳ್ತೀನಿ ನೆನಪು ಮಾಡ್ಕೊಂಡು. ಇದಷ್ಟೇ ಕಾಣಾಕ್ತಿತ್ತು ಮುಂಜಾನೆ ನೋಡಿದಾಗ. ಈಗ ಯಶವಂತರ ಜೊತೆ ಫೋನೇ ಮಾತಾಡ್ಕೊಂಡು ಹೊರಗೆ ಬಂದ್ರಿ, ಇದ್ರ ಮೇಲೆ ಬಿತ್ತು. ಅವಾಗ ಹಳ್ಳೆ ಬಿಟ್ಟೈತಿ, ಅವಾಗ ಹಳೆಯತಿ ಅದ. ಓ ಸ್ವಲ್ಪ ತೆಗೈತ್ರಿ ಹಳ್ಳಿ. ದೇವ್ರಿಗೆ ಏರಿಸ್ತೀನಿ ಹೋಗಿ. ಫಸ್ಟ್ ನಮ್ಮ ಮನೆಯ ಹೂವಿನ ಗಿಡದಾಗ ಹೂವು ಬಿಟ್ಟಿದ್ದು. ಓ ಕಂದ ಹಾಂ ಬಂದೆ. ಈಗ ನೋಡಿ ಸ್ನೇಹಿತರೆ, ಹೂವು ಕಟ್ ಮಾಡಿ ನಮ್ಮ ದೇವ್ರಿಗೆ ಕೂಡ ನಾವು ಇವತ್ತು ಕಾಣಾಕತ್ತೈತಿ. ಬಾ ಜಿಜಿ ಗಿಡ ಬಾ ಜಿಜಿ ಜಿಜಿ. ನೋಡ್ರಿ ಹಾ ಚಂದದು. ನಾ ನೋಡ್ರಿ ಬೆಸ್ತಾರ್ ಮಾರ್ಕೆಟಿಗೆ ಬಂದೀವಿ. ಆಲಮ್ಗೆ ಹಾಕತ್ತಿತ್ತು, 1:30 ಆಗಿತ್ತು. ಮನ್ಯಾಗ ಸ್ವಲ್ಪ ಫೋನ್ ಮಾಡಿ ಹೇಳಿದ್ಲ, ಸ್ವಲ್ಪ ಮಾರ್ಕೆಟ್ ತರೋದನ್ನು ತೊಗೊಂಬರ ಅಂತೇಳಿ. ಹೋದ ವಾರ ಆಗಿತ್ತು ರೀ, ಸ್ವಂತ ಮನೆಗೆ ಒಂದ್ಮೇಲೆ ವಾರ ಕರೆಕ್ಟಾಗಿ ತರಕಾರಿ ಕರೆಕ್ಟ್ ಆಗತ್ತೈತ್ರಿ. ಇವತ್ತು ತರಕಾರಿ ಖಾಲಿ ಆಗಿತ್ತು, ಮತ್ತು ಮನೆಗೆ ಶೇಂಗಾ ಉಂಡಿ ಮಾಡೋಕೆ ಶೇಂಗಾ ಬೇಕಾಗಿತ್ತು. ಕೆಂಪು ಶೇಂಗಾ, ಕೆಂಪು ಶೇಂಗಾ ಇಲ್ಲ ನಾವು ಅಬ್ ಶೇಂಗಾ ಆತ ಹುಳಿ ಕೊಟ್ಟೇನ ಅಲ್ಸಂದು ಒಂದು ಪಾಗಲ್ ಕೊಡು. ಇಲ್ಲಿಂತ ಅಂಗಡಿ ಒಳಗೆ ತೊಗೊಳಕ್ಕೆ ಭಾಳ ಮಜಾ ನೋಡ್ರಿ. ಕಿರಣ್ ಅಂಗಡಿಯಾಗ ನಾನು ಕೊಡಿ ಕೊಟ್ಟು ಪಾಳೆ ಹಚ್ಚಿರ್ತಾರೆ ಅಲ್ಲಿ. ಇಲ್ಲಿ ಸ್ವಲ್ಪ ಗದ್ದಲ್ಲಿ ಕಡಿಮೆ ಇರ್ತೈತಿ. ಮಾರ್ಕೆಟ್ ಮಾಡ್ಕೊಂಡು ಮನೆಗೆ ಹೊಕ್ಕೀನ್ರಿ. ಈಗ ಬಿಸಿಲು ಒಂದಾತ. ದ್ರಾಕ್ಷಿ ಹೆಂಗ್ರಿ? ದ್ರಾಕ್ಷಿ ತಿಂದ್ರೆ ನಿಮ್ಮ ಅದಕ್ಕೆ ಹಿಂಗೆ ಬಿಟ್ಟು ಬಡಬಡ ಅಲ್ಲಿ ಒಂದ ಬೆಣ್ಣೆ ಸಂಬಂಧ. ನೀವೆಲ್ಲೇ ಸಂತೆ ಮಾಡಿದ್ರೆ ಮಸ್ತ್ ಕಂದ ನೋಡ್ರಿ. ಮೆಂತೆ ಪಲ್ಲೆ ಇದು ಮುತ್ತಾರ ಚೀಲ ರೀ. ನಮಗೆ ಯಾರು ಚೀಲ ಆಗ್ಯಾವ್ರಿ? ನಾವು 4 ಮಂದಿ ಇದೀವಿ, ಅವ್ರಿಬ್ರೆ ಅದ್ರ ನಡೀತೈತಿ. ಅಕ್ರಿ ಮುತ್ತಾರ ಇಬ್ಬರೇ ಅದಿರಲ್ಲ ಸಾಕು, ಒಂದು ವಾರ ಆಗತ್ತಾನೆ? ಫ್ರಿಜ್ನಾಗ ಇಡ್ತೀರ ತಪ್ಪಲ ಅಂಬಾರಿಗೆ? ಹಾ 15 ರೂಪಾಯಿ ಅರ್ಧ ಕೆ ಜಿ ಪಾವು ಕಿಲೋ ಮೂವತ್ತರಿಗೆ ಬರ್ ಬೀಜನೇ ಇರ್ತೈತಿ. 15 ರೂಪಾಯಿ ಕಿಲೋ ನಾ ತೋಲಿಲ್ಲ ರೀ. ನಗಿಡದು ಚಲೋ ಅದಾವ್ರಿ. ಹಾಂ ಹಾಂ ಹಾಂ
ರೂಪಾಯಿ ತಗೊಂಡ್ರಿ ನೀವು ಬರೇನ? ನೀವೇನು ಹಲ್ಲು ಗಟ್ಟದ ಏನೋ ತಿಂತೀರಿ? ನಾವು ತಿಂತೀವಿ. ಹಾ ಅವಾವ ನೋಡ್ರಿ ಮುತ್ತಾರ ಹಂಗೆ ಬರೇನ ತಿಂತ ನೋಡ್ರಿ. ನಾ ಹಲ್ಲಿಲ್ಲ ಅಂತ ನಾವು ತೋರ್ಸೇ ಬಿಟ್ರಿ ಕಡ್ದ ಹಲ್ಲು ಅದಾವ ನಂಗೆ ತಗೊಂಡ್ರೆ ನೋಡ್ರಿ. ನಾ ಸಂತಿ ಮಾಡ್ಕೊಂಬರಾಗ ಶಿಲ್ಪ ಎಲ್ಲ ಅಡುಗೆ ಮಾಡಿದ್ಲೆ ನೋಡ್ರಿ. ಅದು ಮುದ್ದೆ ನಮ್ಮ ಮನೆಯಾಗ ಜೋಳದ ಮುದ್ದೆ ಸ್ಪೆಷಲ್ ಅನ್ನ ಡಬ್ರೆ ಮಾಡ್ಯಾವತ್ತ ಕುಕ್ಕರ್ನೇ ಮಾಡಿಲ್ಲ. ನನ್ನ ಸಂತಿ ಇಲ್ಲೆಲ್ಲ ಹಿಂಗೈತಿ. ಬಂದ ತಕ್ಷಣ ಬೆಣ್ಣೆ ತೊಗೊಂಬಂದಿನಲ್ರಿ ಅದನ್ನು ಕಸ ಆತ ಅವ್ರಿಗೆ, ಯಾಕಂದ್ರೆ ಬಿಸಿಲಾಗ ಬಂದಿಲ್ಲ ಮತ್ತೆ ಕೆಟ್ಟ ಗಿಟ್ಟದ ಅಂಥೇಳಿ ದುಬಾರಿ ಬೆಣ್ಣೆಲ್ಲ ನನ್ನ ಇದನ್ನ ಕಾಸಿದ್ರಿ. ತಮ್ಮಲ್ಲಿ ಕಾಸಿ ಬಿಡ್ತೀನಿ ಮರೆ ಮತ್ತೆ ಗೊತ್ತಿಂದಲ್ಲ ಕೆಟ್ಟ ಕೆಟ್ಟಿತ್ತು ಅಂಥೇಳಿ. ತುಪ್ಪ ಕಲಿತಾ ಇದೆ ಗಾನ ಭಾಳ ಅಂತ ನನ್ನ ನಿಂತಿ. ಮತ್ತೇನ್ ಮಾಡಿಲ್ಲ ಜೋಡ ಬಂದ ತಕ್ಷಣ ಹಸಿವಾಗಿತ್ರಿ. ಅದ ಮುದ್ದಿ ಮುದ್ದಿ ಮತ್ತೆ ಎಕ್ಕರಿ. ನಮ್ಮ ಉತ್ತರ ಕನ್ನಡದ ರಾಗಿ ಮುದ್ದೆ, ಆ ಕಡೆ ಎಲ್ಲ ಬೇರೆ ಕಡೆ ರಾಗಿ ಮುದ್ದೆ ಬೇರೆ ಕಡೆ ರಾಗಿ ಮುದ್ದೆ ಮಾಡ್ತಾರ. ಸಾರಿ ನಮ್ ಕಡೆ ಜೋಳದ ಮುದ್ದೆ ರೀ. ನಾ ಸ್ವಲ್ಪ ಗಡಿಬಿಡಿ ಬಾಳ ಪಾ ಬರ ಇದೆ ಲೆಕ್ಕರಿ. ಕೊತ್ತಂಬರಿ ಹಾಕಿದ್ದೀನಿ ಮೇಲೆ ಮೊದಲೇ ಐತೆ. ಸೂಪರ್ ಸರಿ ತಾನು ತನ್ ನೋಡ ತೊಡೆ ಮೇಲೆ ಕೂತಾನ ತನ್ನ ಅಡುಗೆ ಸಂಬಂಧ ಇದೆ ಇಲ್ಲಿ ಆಟಾಡ್ತಾ ಚಾಪಿ ತೆಗಿಬಾರಂತೆ ಜಗಳ ಅವಂಗ. ಅದಕ್ಕೆ ಅದನ್ನ ಕೂತ್ಕೊಂಡು ಊಟ ಮಾಡ್ತಾನಂತ. ಇದು ದೊಡ್ಡ ಬಂಗಾರಿ ಸ್ವಲ್ಪ ಜಗಳ ಬಂದ ಹಸಿವೆ ಆಗಿದೆ ರೀ. ಅದಕ್ಕೆ ಮೊಬೈಲ್ ನೋಡ್ಕೊಂಡು ಕೂತಾನ. ಈಗ ಅವನು ಊಟ ಮಾಡ್ತಾನ. ಇದನ್ನ ಎರಡು ಉಂಡಿ ಒಂದು ಮೊಟ್ಟೆ. ಹ್ಞೂ ನಾನ ಬಾ ತಿಂತೀನಿ. ಇಬ್ಬರದಲ್ಲ ಇದ್ರೊಳಗ ಒಬ್ಬರು ಆಲ್ರೆಡಿ. ಹಾಂ ಹಾಂ ನೀವೋ ದೊಡ್ಡ ಮುದ್ದೆ ಇದ್ದಂಗೆ ಇದೀರಿ ಸ್ನೇಹಿತರೆ. ಈಗ ನೋಡ್ರಿ ಊಟ ಎಲ್ಲ ಆಯ್ತ್ರಿ. ಊಟ ಮಾಡುವಾಗ ಒಂದು ಸಿಹಿ ಸುದ್ದಿ ಬಂತು, ಮೆಸೇಜ್ ಬಂತು. ನಿಮ್ಗೆಲ್ಲ ಗೊತ್ತೈತಿ ಈ ಮೂರು ದಿನದಿಂದ ಹೇಳಿ ನಾನು ನಮ್ಮ ದಿವಸದ ಪೇಮೆಂಟ್ ಬರಲಿಲ್ಲ ಅಂತೆಲ್ಲ ನೋಡ್ಕೊತಾ ಇದ್ದೀರಿ. ಎರಡು ಮೂರು ದಿನದ ಲಾಸ್ಟ್ನ ಅಚಾನಕ್ ಆಗಿ ನಾವು ಅಂದ್ಕೊಂಡಿದ್ದೆಲ್ಲ, ಯಾಕೆ ನಾವು ಇವತ್ತಾಗದು ಹಿಂಗಾಗದೆಲ್ಲ ಯೋಚನೆ ಇರಲಿಲ್ಲ. ಊಟ ಮಾಡುವಾಗ ನಿಮ್ಗೆ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಊಟ ಮಾಡುವಾಗ ಇಬ್ರು ತಗೊಂಡ್ಬಿಟ್ಟು ಅದು ಅವಾಗ ಒಂದೈತ್ರಿ ಮೆಸೇಜ್ ನೋಡಲಿಲ್ಲ ನಾವು. ಆಮೇಲೆ ಊಟ ಆದ್ಮೇಲೆ ಮೊಬೈಲೇ ಕೊಟ್ಟರು. ಅವಾಗ ಮೆಸೇಜ್ ಚೆಕ್ ಮಾಡೋದು ಕಡಿಮೆನೇ ರೀ ನಾನು. ಅದು ಎಲ್ಲ ಹೋಗ್ಸಾ ಇರಲಿಲ್ಲ, ಹೋಗೈತೆ ಬಿಡ ಅಂತಲೇ ಬಿಟ್ಟಿದ್ದೆ. ಆವಾಗ ಫೋನ್ ತೊಗೊಂಡು ನೋಡ್ತೀನಿ ರೀ, ಮೆಸೇಜ್ ಬಂದಿತ್ತು. ನಾನು ಯೂಟ್ಯೂಬ್ ಪೇಮೆಂಟ್ ಕ್ರೆಡಿಟ್ ಆಗಿರೋ ಮೆಸೇಜ್ ಬಂದೈತಿ. ನನಗಂತೂ ನಿಜಕ್ಕೆ ನಂಬಕ್ಕಾಗೋದು ಹಿಂಗೂ ಆಗುತ್ತಾ ಅಂತೇಳಿ. ಅದು ನೋಡಿದ್ರೆ ಇವತ್ತು ತಾರೀಕು ಒಂದು ರೀ, ಇವತ್ತು ಬಂದೈತಿ. ನಂಗೆ ನಿಜವಾಗ ಯಾರಿಗೇನು ಆಗತ್ತೆ ಇಲ್ಲ ಗೊತ್ತಿಲ್ಲ. ನನ್ನ ಪ್ರಕಾರ ಆಗತ್ತೆ ಇಲ್ಲ ಇಷ್ಟು ಲೇಟಿಗೆ ಯಾರಿಗೂ ಪೇಮೆಂಟ್ ಗೊತ್ತಿಲ್ಲ. ನನಗೆ ಫಸ್ಟ್ ರೀ ನನಗೆ ಅನುಭವ ಇದು ಮಾತ್ರ ಇಷ್ಟು ಲೇಟಾಗಿ ಪೇಮೆಂಟ್ ಬಂದಿರೋದು. ನನ್ನಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ಭರವಸೆನೇ ಇಟ್ಟಿದ್ದಿಲ್ಲ ನಾನು ಬರುತ್ತಾ ಹೋಗುತ್ತಾ ಅನ್ನೋದನ್ನ. ಬೆಳಿಗ್ಗೆ ಮಾತಾಡಿನಿ ಲಾಕ್ ಶುರು ಮಾಡುವಾಗ ದೇವ್ರು ಬಿಟ್ಟಿದ್ದಲ್ಲ ಅಂತೇಳಿ ನಿಜಕ್ಕೆ ಶಿವಪ್ಪ ನನ್ನ ಮೇಲೆ ಕರುಣೆ ತೊರೆಯಲ್ಲ. ನೀವೆಲ್ಲ ಚಿಕ್ಕಾಪಟ್ಟೆ ಅದ ಹೇಳಿದ್ರಿ ಕಷ್ಟಪಟ್ಟು ದುಡ್ಡು ರೊಕ್ಕ ಎಲ್ಲೋ ಹೋಗಲ್ರಿ ಬಂದ ಬರುತ್ತಾ ಅಂತೇಳಿ. ಏನಾದರೂ ಏನಾದರೂ ಸರ್ವರ್ಗಿ ಇಶ್ಯೂಸು ಇಲ್ಲ ಇನ್ನೊಂದು ಏನಾದರೂ ತೊಂದರೆ ಆಗಿರ್ತಾವೆ ಬರ್ಬೋದು ಎಲ್ಲಿ ಹೋಗಲ್ಲ ಆದ್ರೆ ಗಾಬರಿ ಆಗಕ್ಕೆ ಹೋಗ್ಬಿಟ್ರೆ ಟೆನ್ಷನ್ ಮಾಡ್ಕೊಬಿಟ್ರಿ ಅಂತೇಳಿ ಇಷ್ಟೆಲ್ಲ ಕಮೆಂಟ್ ಹಾಕಿದ್ರಿ. ನನಗೆ ಅದೇ ಥರನ ಪೇಮೆಂಟು ಮೆಸೇಜ್ ಬಂದ್ರೆ ಕ್ರೆಡಿಟ್ ಆಗಿದ್ದು ಸಿಕ್ಕಾಬಿಡೆ ಸಿಕ್ಕಾಬಿಡೆ ಖುಷಿ ಆಯ್ತು ನನಗಂತೂ. ಮತ್ತೆ ಇಶ್ವಂದ್ರೆ ಇನ್ನೊಂದು ಎಲ್ಲ ನಮ್ಗೆ ಕಮೆಂಟ್ ಹಾಕೋಸ್ಕೆಲ್ಲ ಹೇಳ್ಯಾರ ಒಳ್ಳೆಯವ್ರಿಗೆ ಒಳ್ಳೆಯದಾಗಿದೆ. ಆಮೇಲೆ ಶ್ರಮನೇ ಐತ್ರಿ ಬಂದು ಎರಡು ನಿಮಿಷ ವೀಡಿಯೋ ನೋಡಿ ಕಮೆಂಟ್ ಹಾಕೋದ್ರಿಗೆ ಅರ್ಥ ಗೊತ್ತಾಗೋದಿಲ್ಲ. ನೀವು ವೀಡಿಯೋ ಮಾಡಿ ಹಾಕಿ ನೋಡ್ರಿ ಗೊತ್ತಾಗೈತಿ. ವೀಡಿಯೋ ಮಾಡೋದು ಕಷ್ಟ ಅಂತ ಹೇಳಾಗತ್ತಿಲ್ಲ, ಕಷ್ಟ ಕೆಲಸ ಅಂತ ಹೇಳ್ತಾರೆ, ಈಸಿ ಕೆಲಸನೇ ಇರ್ತೈತಿ. ಬಟ್ ದಿನಾನು ಮಾಡಿ ರೊಟೀನ್ ತೋರಿಸೋದು ಅದು ಎರಡು ಮಕ್ಕಳು ಕಟ್ಕೊಂಡು ಅದು ವೀಡಿಯೋ ಮಾಡಿದವ್ರಿಗೆ ಅನುಭವ ಇರ್ತೈತಿ. ಎಷ್ಟೋ ಜನ ವರ್ಷ ಗಂಟಲೆ ಎರಡು ವರ್ಷ ಗಂಟಲೆ ಈ ಪೇಮೆಂಟ್ ಸಂಬಂಧ ಮಾಡ್ತಿರ್ತಾರೆ. ನಾವು ಪೇಮೆಂಟ್ ಅಂತ ಮಾಡಿ ಬಂದರೂ ನಾವು ಅಕ್ಕಿ ಮನೆಯಾಗ ಇರ್ತಾಳ ನಾವು ಏನು ಮಾಡ್ಬೇಕು ಮಾಡಾತಾಗ್ಬಿಡ್ರಿ. ಬಟ್ ಕಮೆಂಟ್ ಹಾಕಿರ್ತಿರಲ್ಲ ಅದು ಮತ್ತೆ ಏನೋ ಕಷ್ಟ ಅಂದಿಲ್ಲ. ಅದು ಅಕ್ಕೇನು ಕಷ್ಟಪಡ್ತಾಳ ಭಾಳ ಕಷ್ಟಪಡ್ತಿ ಬಿಡುವ ಯವ್ವ ಅಂತ ಹಾಕಿದ್ರೆ ಹಾಕ್ತಾರೆ. ಅದಕ್ಕೇನು ಮಾಡೋಕ್ಕಾಗಿಲ್ಲ ಅಂತ ಬೇಕನ್ನೋನ ಊಟನೂ ಮಾಡಿಲ್ಲ ಬಡ ಬಟ್ಟೆ ಬೆಸ್ಕೆ ಮಾಡಿ ಎಷ್ಟು ತಿಂದು ಇಟ್ಬಿಟ್ಲೋ ಗೊತ್ತಿಲ್ಲ ಎಲ್ಲ ಅಂತಿಂತೂ ನೀವು ಹೇಳ್ದಂಗೆ ಒಳ್ಳೆಯವ್ರೊಳ್ಳೆದಾಗುತ್ತೆ ಅಂತೇಳಿ ನಾವು ಯಾರು ಇಷ್ಟು ಹೇಳೋದು ಮೋಸ ಮಾಡಿ ಏನು ಒಬ್ಬರು ಏನು ಕಸ್ಕೊಂಡು ತಿನ್ನೋರಲ್ಲ. ಕೈಯಲ್ಲ ಸಹಾಯ ಮಾಡಿವಿ ದುಡಿತೀವಿ ತಿಂತೀವಿ ಎಲ್ಲ ದುಡ್ಕೊಂಡು ತಿಂತಾರೆ. ಬಟ್ ನಮ್ಮ ನಾ ಹೇಳತ್ತೀನಿ ಭಾಳ ಭಾಳ ಖುಷಿ ಆಯ್ತು. ಆಕಿಗೆ ಒಂದು ಅಕ್ಕಿ ಮಗದಾಗ ಇನ್ನೊಬ್ಬನೇ ಬೇಕಾಗಿತ್ತು ನನಗೆ. ಯಾಕಂದ್ರೆ ಅಕ್ಕಿ ಗೊತ್ತಿರ್ತಾರೆ ಎಷ್ಟು ಕಷ್ಟಪಟ್ಟ ಅನ್ನೋದು. ಆಕೆ ಎಷ್ಟು ವರ್ಕ್ ಮಾಡ್ತಾ ಇಲ್ಲಿ ಮನೆಗೆ ಅಷ್ಟು ಸಂಭಾಳಿಸ್ಕೊಂಡು ಮತ್ತೆ ರಾತ್ರಿ 12 ಗಂಟೆ ಒಂದು ಸುಮಾರು ಕೊಡೋದೂ ಇಲ್ಲ ಎಡಿಟಿಂಗ್ ಮಾಡೋದು. ಯಾಕಂದ್ರೆ ಫೋನ್ ಎರಡೇ ಇರ್ತಾವೆ ಮನೆಗೆ. ಅಮ್ಮ ಹುಡುಗರು ಒಂದ್ಸಲ ಜಗಳ ಬಂದಾಗ ಅವರು ಎಲ್ಲ ಇಟ್ಕೊಂಡು ಇದು ಮಾಡ್ತಿರ್ತಾರೆ. ಫೋನ್ ಸಂಬಂಧ ಭಾಳ ಪೇಚಾಟ ಮಾಡಿಕೊಂಡು ಮಕ್ಕಳು ಮುಖಂಡ ನೋಡಿ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾಗಿ. ಅದು ನಾನು ನೋಡಿದ್ರೆ ಒಂದ್ಸಲ ಫೋನ್ ಇರ್ತೈತಿ ಅವ್ರ ಜಗಳ ಇರ್ತೈತಿ ಅವ್ರು ಸಂಭಾಳಿಸ್ಕೊಂಡು ಇದು ಮಾಡ್ಬೇಕು. ಒಂದ್ಸಲ ನಾನು ಇರಂಗಿಲ್ಲ ಏನಾದ್ರು ಮಾತಾಡ್ಬೇಕಂದಾಗ ಅವ್ರು ಹೇಳ್ಕೊಂತ ಹೋದ್ರೆ ಮತ್ತೆ
ನಿನ್ನೇನ್ ಕೇಳೋಂತೀರ ಏನೋ ಗೊತ್ತಿಲ್ಲ, ಇಷ್ಟೊಂದ ದೊಡ್ಡ ಖುಷಿ ಆತಗೆ ಸಾಕು ಅಂತ ಇಂತ ಅಮೌಂಟ್ ಬಂತೆ. ಮೊನ್ನೆ ಮೊನ್ನೆ ಇದಂತ ಪದೇ ಪದೇ ಹೇಳೋದೇನ್ ಬೇಡ ಅನಿಸ್ತೈತಿ, ತುಂಬಾ ಜನ ಅದ ಕಮೆಂಟ್ ಹಾಕಿದ್ರಿ ನಾವೇನು ತುಂಬಾ ಡಿಪೆಂಡ್ ಆಗಿಲ್ಲ ಅಂದಿದ್ದು ಮತ್ತೆ ಯಾಕೆ ಹತ್ತಿದ್ದು ಮತ್ತೆ ಯಾಕೆ ಹಂಗ ಹಿಂಗಂತಿ ಅದೇನು ಚಿತ್ರದಿಂದ ಕಮೆಂಟ್ ಹಾಕ್ತೀರಿ. ಅದು ಒಂದೇ ಹೇಳ್ರಿ, ಯಾರಾದ್ರೂ ಬರೋ ರೊಕ್ಕ ಐತಿ ದುಡ್ದು ರೊಕ್ಕ ಐತಿ ಅಂದ್ರೆ ಯಾರು ಬರ್ತಾ ಇದ್ದಾಗ ಬೇಜಾರಾಗ್ತಾನ ಖುಷಿ ಪಡ್ತಾರ ಹುಡುಕ್ಯಾಡಿದ್ರೆ ಅದು ಕಷ್ಟಪಟ್ಟು ದುಡಿದ್ರದ ಹಣ. ನಾನು ಅದೊಂದು ಅಂದಿದ್ದ ತಪ್ಪಾಗೈತೆ ನಾವು ಆ ಬ್ಲಾಗ್ನಾಗ ನಮಗೆ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಅಂತೇಳಿ ಅದಕ್ಕೆ ಎಷ್ಟು ಕಮೆಂಟ್ ಗೊತ್ತಾ ಹೆವಿ ಅಂದ್ರೆ ಹೆವಿ ನೀವು ಎಷ್ಟು ಸಪೋರ್ಟ್ ಮಾಡ್ರಿ ಹೇಳ್ರಿ ಒಟ್ಟ ತಲೆ ಕಟ್ಸ್ಬಿಡ್ರಿ ನೀವು ಅಂತೇಳಿ ನಿಜವಾಗಿ ನಾ ಕೇರೆ ಅನ್ನೋದಿಲ್ಲ ಹಾಕೋರು ಏನೇನ್ ಹಾಕೋತೀರ ಹಾಕೋರ್ ಕಮೆಂಟ್ ಅದ ನಿಮ್ಮ ಖುಷಿ ಕೆಲಸ ಬಿಟ್ಟು ತಿಳ್ಕೊತೀವಿ ನಮಗೆ ಜಗತ್ತು ಜಗತ್ತಲ್ಲಿ ನೀ ತಿಂತಾರ ಅಂತ ಅರ್ಥ ಆಗತ್ತ ನೀವು ಯಾವ ತರ ಕಮೆಂಟ್ ಹಾಕ್ತಾರ ಅದ್ರ ಮೇಲೆ ಅದರಿಂದ ನಂಗೇನ್ ತೊಂದರೆ ಆಗಲ್ಲ ಅದು ಇದು ಕೆಲಸ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ದಿನ ಒಂದು ಮಾಡೋದಿರ್ತದ್ರಿ ಎಂತ ಒಂದು ಸೀರೆ ಎಲ್ಲರೂ ನೋಡ್ತಿರ್ತಾರೆ ಸೋಸಿಯಲ್ ಒಳಗೆ ಅದು ನೋಡಕ್ಕೆ 5 ನಿಮಿಷ ಆಗುತ್ತೆ ಚಂದ ಇರ್ತದೆ ಅದರಿಂದ ಬ್ಯಾಕ್ಗ್ರೌಂಡ್ ಎಷ್ಟು ಕಷ್ಟಪಡ್ತಾರೆ ಅದನ್ನ ಮಾಡೋದವ್ರಿಗೆ ಅನುಭವಿಸಿದ್ರೆ ಗೊತ್ತಿ. ಅದು ಬಿಟ್ರೆ ಮತ್ತೆ ನಾವು ಪೇಮೆಂಟ್ ಹೇಗೆ ಮಾಡಕ್ ಹೋಗ್ಬರಿ ಮಾತಾಡು ಸ್ನೇಹಿತರೆ. ಈಗ ನೋಡ್ರಿ ನಾನೇನ್ ಹೋಗಲ್ರಿ, ಇವ್ರ ಮೀಟಿಂಗ್ ಆಟಾಡ್ಕೊತ ಮಕ್ಕಳ ಹತ್ರ ಹಂಗಾಗಿ ಇವ್ರು ಎಷ್ಟು ಮಾಡ್ರನ್ನ ಕಳಿಸ್ತೀನಿ, ಎ ಟಿ ಎಂ ಕಳಿಸ್ತೀನಿ, ಹೋಗಿ ದುಡ್ಡು ತಗ್ಸ್ಕೊಂಡ್ ಬರ್ತಾರೆ. ಬಂದ್ಮೇಲೆ ಎಷ್ಟು ಬಂದೈತಿ ಏನಂತೇಳಿ ಇವ್ರ ಜೊತೆಗೆ ಅವಾಗ ಶೇರ್ ಮಾಡ್ತೇವೆ. ಇಲ್ಲ ಅದು ಕಂಟಿನ್ಯೂ ಆಗುತ್ತೆ.